Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದು ಬೀಜ ಇರುತ್ತಲ್ಲ ಅದರ ದೋಸೆ ಇನ್ಸ್ಟೆಂಟಾಗಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಒಂದು ಏನು ಅಂತಂದರೆ ಇದನ್ನು ಒಣಗಿಸಿ ಇದರಲ್ಲಿ ಈಗ ನೋಡಿ ಹಲಸಿನ ಬೀಜ, ತೆಂಗಿನಕಾಯಿ ತುರಿ, ಜೀರಿಗೆ ಮತ್ತು ಸೋನ ಮಸೂರಿ ಅಕ್ಕಿ ತೋರಿಸ್ತಾ ಇದ್ದೀನಿ. ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ನೋಡಿ. ಇನ್ನು ಎಲ್ಲ ಬೇರೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿ ಒಂದು ಚಿಕ್ಕದು ಕಟ್ ಮಾಡಿರೋದು. ಈಗ ನೋಡಿ ಬೀಜ ತೋರಿಸ್ತಾ ಇದ್ದೀನಿ. ಈ ಬೀಜ ಏನು ಅಂದರೆ ನೀವು ಹಲಸಿನ ಹಣ್ಣು ಸಿಕ್ಕಿದಾಗ ತೆಗೆದು ಆ ಬೀಜನ ತೊಳೆದು ಒಣಗಿಸಿ ಇಡಬೇಕು. ಈಗ ನೋಡಿ ಅದರದ್ದು ಹೊರಗಿನ ಸಿಪ್ಪೆ ತೆಗಿತಾ ಇದ್ದೀನಿ. ನಿಮಗೆ ಮಳೆಗಾಲದಲ್ಲೆಲ್ಲ ಯೂಸ್ ಮಾಡೋಕ್ಕೆ ಬೇಕಪ್ಪ ಅಂತಂದರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಫ್ರೀಜರಲ್ಲಿ ಹಾಕ್ಬಿಡಿ. ಬೇಕಾದಾಗ ನೀವು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು. ಈಗ ಅದನ್ನು ಮಾರ್ಟರ್ ಆ್ಯಂಡ್ ಪೆಸಲಲ್ಲಿ ಸುಲಿದಿರೋದನ್ನು ಕ್ರಶ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮಿಕ್ಸಿಲಿ ಹಾಕಿ ಇದು ಮಾಡಬೇಕಾದ್ರೆ ಗ್ರೈಂಡ್ ಮಾಡಬೇಕಾದ್ರೆ ತುಂಬ ಗಟ್ಟಿ ಅಲ್ವಾ, ಅದು ಈಸಿ ಮಾಡ್ಕೊಡ್ಲಿಕ್ಕೆ ಮಾಡೋದು. 8-10 ಬೀಜ ಯೂಸ್ ಮಾಡಿದ್ದೀನಿ ನಾನು ನೋಡಿ, ಎಲ್ಲ ಕ್ರಶ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಪ್ಲೇಟಲ್ಲಿ. ಈಗ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಬೀಜ ಮಾತ್ರ ತುಂಬ ಒಳ್ಳೆಯದು, ಇದರಲ್ಲಿ ವಿಟಮಿನ್ ಎ ಇದೆ, ಇಟ್ ಈಸ್ ಗುಡ್ ಫಾರ್ ಐಸೈಟು, ಇದು ಎನಿಮಿಕ್ ಆಗದೆ ಇರೋ ಹಾಗೆ ನೋಡುತ್ತೆ. ಆಯ್ತಲ್ಲ, ಒಂಚೂರು ನೀರು ಹಾಕಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಐರನ್ ಇದರಲ್ಲಿ ತುಂಬ ಇದೆ, ಇದೆ ಇಟ್ಸ್ ಎ ಕಾಂಪೊನೆಂಟ್ ಆಫ್ ಹೆಮೋಗ್ಲೋಬಿನ್ ಆಗಿದ್ದರಿಂದ ಅದು ಎನಿಮಿಕ್ ಆಗದೆ ಇರೋ ಹಾಗೆ ನೋಡುತ್ತೆ. ಮತ್ತು ನೋಡಿ ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಳ್ಳಿ, ಒಂದು ಅರ್ಧ ಕಪ್ಪು. ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಟ್ಟಿಗೆ ಕಂಬೈನ್ ಆಗೋ ಹಾಗೆ ಒಂದು ಫ್ಯೂ ಸೆಕೆಂಡ್ಸು ಗ್ರೈಂಡ್ ಮಾಡ್ಕೊಳ್ಳಿ. ಇದು ಒಣಗಿರೋ ಬೀಜ ಇದೆಯಲ್ಲ, ಇದರದ್ದು ಪೌಡ್ರನ್ನ ಅಜೀರ್ಣ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈಗ ನೋಡಿ ಇದು ಇವಾಗ ಅಮೆಝಾನ್ನಲ್ಲೆಲ್ಲ ಸಿಗುತ್ತೆ, ನಿಮಗೆ ನಂಬೋಕ್ಕಾಗಲ್ಲ, ವೆರಿ ಎಕ್ಸ್ಪೆನ್ಸಿವ್. ಈಗ ಒಂದು ಕಪ್ಪು ನೆನೆಸಿರೋ ಅಕ್ಕಿನ ಕೂಡ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸಣ್ಣ ಆನಿಯನ್ನು ನೀರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1/3 ಕಪ್ಪು ಕೊತ್ತಂಬರಿ ಸೊಪ್ಪು, ನಿಮ್ಗೆ ಬೇಕಾದ್ರೆ ಒಂಚೂರು ಜಾಸ್ತಿನೂ ಹಾಕ್ಕೋಬೋದು, ನೋ ಹಾರ್ಮ್. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಎಳೆಯದು ಹಾಕಿದ್ದೀನಿ ನಾನು. ಹಾಗೆ ನೋಡಿ ಶುಂಠಿ ಒಂದು 1/4-1/4 ಇಂಚ್ ಪೀಸು ಕಟ್ ಮಾಡಿರೋದು, ಎಲ್ಲ ಸಿಪ್ಪೆ ಗಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿರೋದು ಹಾಕಿದ್ದೀನಿ. ಮತ್ತು 1 teaspoon ಜೀರಿಗೆ ಕಾಳು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು. ತುಂಬ ಖಾರ ಇದೆ, ಬೇಕಾದಷ್ಟು ಸಾಕು, ತುಂಬ ಚೆನ್ನಾಗಾಗುತ್ತೆ, ಸ್ಪೈಸಿ ಒಂಥರ ಸ್ವಲ್ಪ ಸ್ವಲ್ಪ ಸ್ಪೈಸಿಯಾಗಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಅಕಸ್ಮಾತ್ ಕಮ್ಮಿ ಆದರೆ ಆಮೇಲೆ ಹಿಟ್ಟಿಗೊಂಚೂರು ಹಾಕ್ಕೋಬೋದು. ಮೀಡಿಯಂ ಫೈನ್, ತುಂಬ ಫೈನ್ ಮಾಡಬೇಡಿ, ಮೀಡಿಯಂ ಫೈನಾಗಿ ಗ್ರೈಂಡ್ ಮಾಡಿ, ಯಾಕಂದರೆ ಅದು ಫೈಬರ್ ಇರೋದ್ರಿಂದ ತುಂಬ ಫೈನೂ ಆಗಲ್ಲ. ಇವಾಗ ನೋಡಿ ರುಬ್ಬಿದ ಹಿಟ್ಟನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತಂದರೆ, ನಾವು ನಾರ್ಮಲ್ ದೋಸೆ ಇದು ಮಾಡ್ತೀವಲ್ಲ, ರುಬ್ತೀವಲ್ಲ, ಆ ಫರ್ಮೆಂಟೆಡ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ದೋಸೆ ತವಾ ಬಿಸಿಯಾಗಿದೆ, ಇದು ಅಯನ್ ತವಾ ನಂದು, ಕಾಸ್ಟ್ ಅಯನ್ದು. ಅದಕ್ಕೆ ಸ್ವಲ್ಪ ಎಣ್ಣೆ ಒಂಚೂರು ಹಾಕಿ ಮತ್ತು ನೀರು ಹಾಕಿ ಎಲ್ಲ ಎಕ್ಸ್ಟ್ರಾ ತೆಕ್ಕೊಳ್ಳಿ. ಒಂದೇ ಒಂದು ಸೌಟಿನಷ್ಟು, ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ ಎಷ್ಟು ತೆಳು ಇದೆ ಹಿಟ್ಟು ಅಂತ ಅಂದ್ಬಿಟ್ಟು ಹಾಕಬೇಕಾದ್ರೆ, ನಿಮಗೆ ಎಷ್ಟು ತೆಳು ಬೇಕೋ, ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳುನ ತೆಳುವಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಈ ಹಿಟ್ಟು ಯಾವತ್ತೂ ಫ್ರಿಜ್ಜಲ್ಲಿ ಉಳಿದಿದ್ದು ಇಡಬೇಡಿ. ನೀವೇನು ಮಾಡಿ ಅಂದರೆ ಕುಕ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ. ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಹಿಟ್ಟನ್ನ ಮೊದಲೇ ತೆಗೆದಿಟ್ಕೊಂಡು ಆಮೇಲೆ ನೀರುಳ್ಳಿ ಹಾಕಿ, ಆವಾಗ ಅದನ್ನು ಇದು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಡ್ಬೋದು. ನೀರುಳ್ಳಿ ಹಾಕಿದ್ದನ್ನು ಇಟ್ಬಿಡಿ. ಇವಾಗ ನೋಡಿ ಅದನ್ನು ಓಪನ್ ಪ್ಯಾನಲ್ಲಿ ಕುಕ್ ಮಾಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಯಿತು. ಇದು ಫ್ಲಿಪ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ತುಂಬ ಜಾಸ್ತಿ ಇದು ಮಾಡಿದ್ರೆ ಕುಕ್ ಮಾಡಿದ್ರೆ ಕಹಿ ಆಗುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಫ್ರಮ್ ಔಟ್ಸೈಡ್, ಸಾಫ್ಟ್ ಫ್ರಮ್ ಇನ್ಸೈಡ್. ಇದು ನಿಮ್ಮ ಇದಕ್ಕೆ ಲಂಚ್ ಬಾಕ್ಸಿಗೂ ತೊಗೊಂಡು ಹೋಗ್ಬೋದು. ಈ ಅಳತೆಯಲ್ಲಿ ನಿಮಗೆ 10-15 ದೋಸೆ ಆಗುತ್ತೆ, ಡಿಪೆಂಡ್ಸ್. ಇದನ್ನು ನಾನು ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆ ಸವಿಲಿಕ್ಕೆ ಇಟ್ಟಿದ್ದೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ. ಈ ಲಿಂಕ್ನ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.